Very good morning to one and all. Good morning, ma'am. Yeah, good morning. Good morning, YouTube students. So, today we are going to start the other important concept, a molecular basis of inheritance. So, it will come as a botany concept. <laughs> so, in this uh, <clears throat> chapter, we will learn what is genetic material, which kind of genetic material is most probably present in all the living organisms. Uh, that all we are going to learn in this chapter so soon we will begin the session okay

Factors and the After that, we will we called it as genes. Then later, uh, okay, fine, uh, no problem, Pavan Take care. Uh, fine, so let us continue. Later, what happens means, uh, Sutton and Bowery said that the chromosomes are the uh, this one, the uh, things which are going to transfer and right. So after them they all studied again what is this gene is made up of gene yellow molecular level like what molecules will be transferred from parents to offspring so that we are going to uh, learn in this chapter that is molecular basis of inheritance just a okay first we will study so as you can see the our genetic material which is dna right so huh. so we will study what is dna so here the dna is a polymer of deoxyribonucleotides before that uh, you have you can define or you can uh, tell that full form of dna deoxyribonucleic acid okay so this is a child it is a polymer polymer and reno it is made up of ಮೆನಿ ಯೂನಿಟ್ಸ್ ಅಂತ ಯಾವುದೋ ಒಂದು ಯೂನಿಟ್ಸ್ ಗಳಿವೆ ಚಿಕ್ಕ ಚಿಕ್ಕ ಯೂನಿಟ್ಸ್ ಗಳಿಂದ ಮಾಡಿರುವಂತಹ ಒಂದು ಲಾಂಗ್ ಚೈನ್ ಗೆ ನಾವು ಪಾಲಿಮರ್ ಅಂತ ಕರಿತೇವೆ ಸೊ ಆ ಚಿಕ್ಕ ಚಿಕ್ಕ ಯೂನಿಟ್ಸ್ ಗಳಿಗೆ ನಾವು ಇಲ್ಲಿ ಏನಂತ ಕರಿತೇವೆ ಮೋನೋಮರ್ಸ್ ಅಂತ ಕರಿತೇವೆ ಸಿಂಗಲ್ ಯೂನಿಟ್ಗೆ ಯಾವ ಯೂನಿಟ್ಸ್ ಗಳಿಂದ ಪಾಲಿಮರ್ ಆಗಿದೆ ಅದಕ್ಕೆ ಮೋನೋಮರ್ಸ್ ಅಂತ ಕರಿತೇವೆ ಸೊ ಈ ಮೋನೋಮರ್ಸ್ ಗಳು ಅಥವಾ ದ ಫಂಕ್ಷನಲ್ ಅಂಡ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ದಿಸ್ ಡಿ ಏನಿದೆ ಇವೆಲ್ಲವೂ ಕೂಡ ನ್ಯೂಕ್ಲಿಯೋಟೈಡ್ಸ್ ಗಳಿಂದ ಮಾಡಲ್ಪಟ್ಟಿದೆ nucleotides so what is this nucleotide nucleotide and okay. reno okay so in nucleotide and it is made up of sugar then nitrogenous base then we have phosphate group ಸೊ ಈ ಎಲ್ಲದರಿಂದ ಆಗಿರುವ ಒಂದು ಯೂನಿಟ್ಗೆ ನಾವು ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೇವೆ ಬಹಳಷ್ಟು ನ್ಯೂಕ್ಲಿಯೋಟೈಡ್ ಒಂದಕ್ಕೊಂದು ಲಿಂಕ್ ಆಗಿ ದೇ ವಿಲ್ ಫಾರ್ಮ್ ಅ ಪಾಲಿಮರ್ ವಿಚ್ ಇಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಕ್ ಆಸಿಡ್ ಅಥವಾ ಡಿ ಅಂತ ಕರಿತೇವೆ ಸೊ ಈ ಡಿ ಎ ಅನ್ನೋದನ್ನ ಮೊದಲಿಗೆ ಕಂಡು ಹಿಡಿದವರು ಫ್ರೆಡ್ರಿಕ್ ಮಿಶ್ಚರ್ ಅಂತ ಫ್ರೆಡ್ರಿಕ್ ಮಿಶ್ಚರ್ ಫ್ರೆಡ್ರಿಕ್ ಮಿಶ್ಚರ್ ಅವರು ಯಾವಾಗ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ರು

ನ್ಯೂಕ್ಲೀನ್ ಅಂತ ಹೇಳಿದ್ರು ದಟ್ ಇಸ್ ನಥಿಂಗ್ ಬಟ್ ಅ ಡಿ ಎ ಸೊ ಆ ಡಿ ಅಲ್ಲಿ ಅಸಿಡಿಕ್ ಪ್ರಾಪರ್ಟಿ ಇದೆ ಹೌದಾ ದಟ್ ಈಸ್ ವೈ ಆಲ್ಟಮೆನ್ ಅದನ್ನ ಏನಂತ ಕರೆದ್ರು ಅಂದ್ರೆ ನ್ಯೂಕ್ಲಿಯಕ್ ಆಸಿಡ್ ಅಂತ ಕರೆದ್ರು ಲೆಟ್ ಎಸ್ ಪ್ರೊಸೀಡ್ ಸೊ ಡಿ ಎನ್ ಎಸ್ ಅ ಲಾಂಗ್ ಪಾಲಿಮರ್ ಆಫ್ ಅ ಡಿ ಆಕ್ಸಿ ರೈಬೋ ನ್ಯೂಕ್ಲಿಯೋಟೈಡ್ಸ್ ನಾನು ಹೇಳಿದಾಗೆ ಎಲ್ಲ ನ್ಯೂಕ್ಲಿಯೋಟೈಟ್ಸ್ ಸೇರಿ ಏನಾಗಿರುತ್ತೆ ಡಿ ಎನ್ ಎ ಆಗಿರುತ್ತೆ ಸೊ ಅಲ್ಲಿ ನೀವು ಗಮನಿಸಬಹುದು ಡಿ ಆಕ್ಸಿ ರೈಬೋ ಡಿ ಆಕ್ಸಿ ಅಂತ ಅಂದ್ರೆ ಡಿ ಆಪ್ಸೆನ್ಸ್ ಆಕ್ಸಿ ರೆಫರ್ಸ್ ಟು ಆಕ್ಸಿಜನ್ ಸೊ ಒಂದು ಆಕ್ಸಿಜನ್ ಅಲ್ಲಿ ಲೆಸ್ ಇದೆ ರೈಬೋ ನ್ಯೂಕ್ಲಿಯೋಟೈಡ್ ಅನ್ನ ಕಂಪೇರ್ ಮಾಡಿದ್ರೆ ಒಂದು ಆಕ್ಸಿಜನ್ ಇಲ್ಲಿ ಡಿ ಎನ್ ಎಲ್ಲಿ ಕಡಿಮೆ ಇದೆ ದಟ್ ಇಸ್ ವೈ ಡಿ ಆಕ್ಸಿ ರೈಬೋ ರೆಫರ್ಸ್ ಟು ರೈಬೋಸ್ ಶುಗರ್ ಇಲ್ಲಿ ನಾನೇನು ನ್ಯೂಕ್ಲಿಯೋಟೈಡ್ ಶುಗರ್ ಫಾಸ್ಫೇಟ್ ಮತ್ತೆ ಏನಂತಾರೆ ನೈಟ್ರೋಜನಸ್ ಬೇಸ್ ಇಂದ ಫಾರ್ಮ್ ಆಗಿರುತ್ತೆ ಅಂತ ಹೇಳಿದೆ ಯಾವ ಶುಗರ್ ಆಗಿರುತ್ತೆ ಇಟ್ ಈಸ್ ನಾಟ್ ದಟ್ ದ ಶುಗರ್ ವಿಚ್ ವಿಲ್ ಗೆಟ್ ಇನ್ ದ ಗ್ರೋಸರಿ ಶಾಪ್ ಹೌದಾ ಸೊ ಇಟ್ ಇಸ್ ದ ಶುಗರ್ ವಿಚ್ ಇಸ್ ಕಾಲ್ಡ್ ರೈಬೋಸ್ ರೈಬೋಸ್ ಅನ್ನೋ ಕಾರ್ಬೋಹೈಡ್ರೇಟ್ ಇಂದ ಈ ಒಂದು ನಮ್ಮ ಡಿ ಎನ್ ಎಲ್ಪಟ್ಟಿರುತ್ತೆ ಸೊ ದಟ್ ಇಸ್ ವೈ ಡಿ ಆಕ್ಸಿ ರೈಬೋ ನ್ಯೂಕ್ಲಿಯೋಟೈಡ್ಸ್ ಅಂತ ಓಕೆ ದೆನ್ ದ ಲೆಂತ್ ಆಫ್ ಅ ಡಿ ಎನ್ ಆನ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ ಪೇರ್ ಪ್ರೆಸೆಂಟ್ ಇನ್ ಇಟ್ ಸೊ ಎಷ್ಟು ನ್ಯೂಕ್ಲಿಯೋಟೈಡ್ ಪೇರ್ ಗಳಿವೆ ಅದರ ಆಧಾರದ ಮೇಲೆ ದ ಡಿ ಎನ್ ಎ ಲೆಂತ್ ವಿಲ್ ಬಿ ಡಿಪೆಂಡೆಡ್ ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಆರ್ಗ್ಯಾನಿಸಮ್ ಡಿಪೆಂಡ್ ಆನ್ ದ ಲೆಂತ್ ಆಫ್ ದಿ ಎನ್ ಎ ಫೇಜ್ ಅನ್ನೋದೇನಿದೆ ಇನ್ ದ ಪಿ ಯು ಎನ್ ವಿ ಲರ್ನ್ ವಾಟ್ ಈಸ್ ಬ್ಯಾಕ್ಟೀರಿಯೋ ಫೇಜ್ ವೈರಸ್ ಇನ್ಫೆಕ್ಟಿಂಗ್ ಬ್ಯಾಕ್ಟೀರಿಯಾ ಆ ಒಂದು ಆರ್ಗ್ಯಾನಿಸಂಗೆ ನಾವು ಬ್ಯಾಕ್ಟೀರಿಯೋ ಫೇಜ್ ಅಂತ ಹೇಳ್ತೇವೆ ಅದರಲ್ಲಿ ಫೈವ್ ಥೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಏಟಿ ಸಿಕ್ಸ್ ನ್ಯೂಕ್ಲಿಯೋಟೈಟ್ಸ್ ಗಳಿವೆ ರೀತಿ ಚರ್ಚಿಯ ಕೊಲೈ ಅಂತ ಬಂದಾಗ ಈ ಕೊಲೈ ಬ್ಯಾಕ್ಟೀರಿಯಾ ಅದರಲ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ರೇಸ್ ಟು ಸಿಕ್ಸ್ ಬೇಸ್ ಪೇಸ್ ಏನಿದು ಬೇಸ್ಪೇಸ್ ಸೊ ಇಲ್ಲಿ ನೋಡಿ ವೆನ್ ಯು ಸಿ ಡೈಗ್ರಾಮ್ ಹಿಯರ್ ದಿಸ್ ಇಸ್ ಅನ್ ಎ ಹೌದಾ ಇಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಇರುತ್ತೆ ಇಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಇರುತ್ತೆ ಹೌದಾ

ನಾವು ಲೆಟ್ ಇಸ್ಟಿ ದ ಸ್ಟ್ರಕ್ಚರ್ ಇನ್ ಡೀಟೇಲ್ ಓಕೆ ನೋಡಿ ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ಎ ದಿಸ್ ಇಸ್ ಒನ್ ನ್ಯೂಕ್ಲಿಯೋಟೈಡ್ ಒನ್ ನ್ಯೂಕ್ಲಿಯೋಟೈಡ್ ಯಾವ್ದರಿಂದ ಮಾಡಲ್ಪಟ್ಟಿದೆ ಪಿ ಇಂಡಿಕೇಟ್ಸ್ ವಾಟ್ ಪಿ ಅಂದ್ರೆ ಏನು ಯಾರಾದ್ರೂ ಹೇಳ್ಬಹುದಾ ವೆರಿ ಗುಡ್ ಇಟ್ ಈಸ್ ನಥಿಂಗ್ ಬಟ್ ಅಸ್ಪೇಟ್ ಪಿ ಗೆ ನಾವು ಫಾಸ್ಪೇಟ್ ಅಂತ ಕರಿತೇವೆ ದೆನ್ ಇಲ್ಲಿ ನೋಡಿ ಫಾಸ್ಫೇಟ್ ಆಫ್ಟರ್ ದಟ್ ಈ ಎ ಅಂತ ಇದೆ ಅಲ್ವಾ ದಿಸ್ ಇಸ್ ನಥಿಂಗ್ ಬಟ್ ಅ ನೈಟ್ರೋಜಿನಸ್ ಬೇಸ್ ಇದಕ್ಕೆ ನಾವು ನೈಟ್ರೋಜಿನಸ್ ಬೇಸ್ ಅಂತ ಹೇಳ್ತೇವೆ ಇದನ್ನ ನೈಟ್ರೋಜನ್ ಹೊಂದಿರುವಂತಹ ಕಂಪೌಂಡ್ಸ್ ಗಳಿವು ನೈಟ್ರೋಜಿನಸ್ ಬೇಸ್ ನೆಕ್ಸ್ಟ್ ವಾಟ್ ಎವರ್ ಯು ಆರ್ ಸೀಯಿಂಗ್ ಹಿಯರ್ ನೋ ದಿಸ್ ಇಸ್ ನಥಿಂಗ್ ಬಟ್ ಅ ರೈಬೋಸ್ ಶುಗರ್ ಸೊ ಇಲ್ಲಿ ಜಸ್ಟ್ ಕೌಂಟ್ ದ ನಂಬರ್ ಆಫ್ ದ ಕಾರ್ಬನ್ ದಿಸ್ ಇಸ್ ಒನ್ ಟೂ ತ್ರೀ Four, five. How many carbon atoms are there in ribose sugar? Five. Five, right? Five. So the nucleotide one. Idu nucleotide one नहीं तो, अधेरी इति the nucleotide two, nucleotide three, nucleotide four. ये रीति arrange आगे, link आगे, it forms the DNA. So here, the whatever we can say is a phospho glycosidic bond, glycosidic bond. Okay. ಅದನ್ನ ಆಮೇಲೆ ಹೇಳ್ತೇನೆ ಲಿಟ್ ಇಸ್ ಪ್ರೊಸೀಡ್ ಈಗ ಸ್ಟ್ರಕ್ಚರ್ ಅನ್ನ ನೋಡೋಣ ಸೊ ಅಕೋರ್ಡಿಂಗ್ ಟು ನೇಚರ್ ಪೆಂಟೋ ಶುಗರ್ ಆರ್ ಆಫ್ ಟೂ ಟೈಪ್ಸ್ ನಾನು ಹೇಳ್ದಾಗೆ ಅಕೋರ್ಡಿಂಗ್ ಟು ನೇಚರ್ ಏನಾಗುತ್ತೆ ಈ ಪೆಂಟೋ ಶುಗರ್ ಏನ್ ಹೇಳಿದೆ ರೈಬೋ ಶುಗರ್ ಸೊ ಅದು ಎರಡು ಥರದಿದೆ ಟು ಟೈಪ್ಸ್ ಆಫ್ ಇಟ್ ಫಾರ್ಮ್ಸ್ ಟೂ ಟೈಪ್ಸ್ ಆಫ್ ನ್ಯೂಕ್ಲಿಯೋಸೈಡ್ಸ್ ಒಂದು ರೈಬೋ ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತಾರೆ ಇನ್ನೊಂದು ಡಿ ಆಕ್ಸಿ ರೈಬೋ ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತಾರೆ ಏನ್ ಮೇಡಮ್ ಪ್ರೊನೌನ್ಸಿಯೇಷನ್ ಚೇಂಜ್ ಮಾಡಿದ್ರಲ್ಲ ಅಂತ ನೀವು ಕೇಳ್ಬಹುದು ಇಲ್ಲಿವರೆಗೂ ನಾನು ಹೇಳ್ತಾ ಇದ್ದೆ ನ್ಯೂಕ್ಲಿಯೋಟೈಡ್ ದಟ್ ಇಸ್ ಎನ್ ಯು ಸಿ ಎಲ್ ಇ ಟಿ ಐ ಇಒ ಇವೆಲ್ಲ ಸೇರಿ ಡಿ ಎನ್ ಎನ್ನ ಮಾಡ್ತಾವೆ ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿ ಡಿ ಎನ್ ಎನ್ನ ಮಾಡ್ತವೆ ಆದ್ರೆ ನಾನೀಗ ಏನ್ ಹೇಳ್ತಾ ಇದ್ದೇನೆ ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತಿದ್ದೇನೆ ವಾಟ್ ಈಸ್ ದಿಸ್ ನ್ಯೂಕ್ಲಿಯೋಸೈಡ್ ಅಂತ ಅಂದ್ರೆ ಇಲ್ಲಿ ನೀವು ಓಕೆ ಸೊ ನೈಟ್ರೋಜಿನಸ್ ಬೇಸ್ ಏನಿದೆ ಇದು ನೈಟ್ರೋಜನಸ್ ಬೇಸ್ ನೈಟ್ರೋಜಿನಸ್ ಬೇಸ್ ಅಲಾಂಗ್ ವಿತ್ ದ ಶುಗರ್ ಶುಗರ್ ಜೊತೆ ನೈಟ್ರೋಜಿನಸ್ ಬೇಸ್ ಇದ್ದಾಗ ಇಟ್ ಈಸ್ ಕಾಲ್ಡ್ ಆಸ್ ವಾಟ್ ನ್ಯೂಕ್ಲಿಯೋಸೈಡ್ ಅದಕ್ಕೆ ನಾವು ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತೇವೆ ಯಾವಾಗ ಸ್ಪಾಸ್ಪೇಟ್ ಗ್ರೂಪ್ ಬಂದು ಅದಕ್ಕೆ ಅಂಟ್ಕೊಳ್ಳತ್ತೋ ಅದಕ್ಕೆ ಲಿಂಕ್ ಆಗತ್ತೋ ದೆನ್ ವಿ ಆರ್ ಗೋಯಿಂಗ್ ಟು ಟೆಲ್ ಇಟ್ ಆಸ್ ನ್ಯೂಕ್ಲಿಯೋಟೈಡ್ ಸೊ ಸಿಹ ರೈಬೋ ನ್ಯೂಕ್ಲಿಯೋಟೈ ಸೈಡ್ಸ್ ಯಾವುದು ಅಡಿನೋಸಿನ್ ಗ್ವಾನೋಸಿನ್ ಸೈಟಿಡಿನ್ ಯುರಿಡಿನ್ ಅದೇ ರೀತಿ ಡಿ ಆಕ್ಸಿ ರೈಬೋ ನ್ಯೂಕ್ಲಿಯೋಟೈಡ್ಸ್ ಅಂದ್ರೆ ಏನು ಡಿ ಆಕ್ಸಿ ಅಂದ್ರೆ ರೈಬೋಸ್ ಅಲ್ಲಿ ಆಕ್ಸಿಜನ್ ಇರುತ್ತೆ ರೈಬೋಸ್ ಶುಗರ್ ಅಲ್ಲಿ ಸೊ ಅದರಲ್ಲಿ ಇರಬೇಕಾದಂತಹ ಒಂದು ಆಕ್ಸಿಜನ್ ಡಿ ಎನ್ ಎಲ್ಲಿ ಕಡಿಮೆ ಇರುತ್ತೆ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಡಿ ಆಕ್ಸಿ ಅಂತ ದೆನ್ ಫಾಸ್ಫರಿಕ್ ಆಸಿಡ್ ಇಸ್ ಅಟ್ಯಾಚ ಟು ದ ಫೈ ಪ್ರೈಮ್ ಓ ಎಚ್ ಆಫ್ ಅಲಿಯೋಸೈಡ್ ಬೈ ಅ ಡಯಾಸ್ಟರ್ ಲಿಂಕೇಜ್ ಅ ಕರೆಸ್ಪಾಂಡಿಂಗ್ ನ್ಯೂಕ್ಲಿಯೋಟೈಡ್ ಇಸ್ ಫಾರ್ಮ್ ಸೊ ವೆನ್ ಯು ಸಿ ಈ ಒಂದು ಬಾಂಡಿಗೆ ಏನಂತೀವಿ ಅಂದ್ರೆ ದಿಸ್ ಇಸ್ ಅ ಫಾಸ್ಫೇಟ್ ರೈಟ್ ಅಂಡ್ ದಿಸ್ ಇಸ್ ಅ ಶುಗರ್ ಸೊ ದ ಲಿಂಕ್ ಶುಗರ್ ಅಂಡ್ ದ ನೈಟ್ರೋಜನಸ್ ಬೇಸ್ ಇದಕ್ಕೆ ನಾವು ಈ ಒಂದಕ್ಕೆ ನಾವು ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತೇವೆ ನ್ಯೂಕ್ಲಿಯೋಸೈಡ್ ಈ ನ್ಯೂಕ್ಲಿಯೋಸೈಡ್ ಗೆ ಏನಾಗತ್ತೆ ಈ ಫಾಸ್ಫೇಟ್ ಬಂದು ಲಿಂಕ್ ಆಗತ್ತೆ ಓಕೆ ದಟ್ ಬಾಂಡ್ ಬಿಟ್ವೀನ್ ದಿಸ್ ನ್ಯೂಕ್ಲಿಯೋಸೈಡ್ ಅಂಡ್ ದ ಫಾಸ್ಫೇಟ್ ದ ಬಾಂಡ್ ಬಿಟ್ವೀನ್ ದಿಸ್ ನ್ಯೂಕ್ಲಿಯೋಸೈಡ್ ಅಂಡ್ ದ ಫಾಸ್ಫೇಟ್ ಈಸ್ ಕಾಲ್ಡ್ ಆಸ್

okay next next we have is two nucleotides are joined by three prime five prime phosphodiester linkage to form a dinucleotide more than two nucleotides to form polynucleotide so here you can see two nucleotide are formed by a phosphodiester linkage ಅದೇ ರೀತಿ ದ ಲಿಂಕ್ ಬಿಟ್ವೀನ್ ದ ಶುಗರ್ ದ ಲಿಂಕ್ ಬಿಟ್ವೀನ್ ದ ಶುಗರ್ ಅಂಡ್ ದ ಥೈಮಿನ್ ನೈಟ್ರೋಜಿನಸ್ ಬೇಸ್ ಈ ಅಡಿನೈನ್ ಥೈಮಿನ್ ಗ್ವಾನೈನ್ ಸೈಟೋಜಿನ್ ಇವೆಲ್ಲವೂ ಏನಿವೆ ನೈಟ್ರೋಜಿನಸ್ ಬೇಸ್ ಇವೆ ಏನಿದು ನೈಟ್ರೋಜಿನಸ್ ಬೇಸ್ ಅಂದ್ರೆ ಇವೆಲ್ಲವೂ ಕೂಡ ನೈಟ್ರೋಜನ್ ಅನ್ನ ಹೊಂದಿರುವಂತಹ ಕಂಪೌಂಡ್ಸ್ ಗಳು ಅಥವಾ ಸಂಯುಕ್ತಗಳು ವಿ ವಿಲ್ ಸಿ ದ ಸ್ಟ್ರಕ್ಚರ್ ಆಫ್ ಇಟ್ ಐ ವಿಲ್ ಎಕ್ಸ್ಪ್ಲೇನ್ ಸೊ ಯಾವಾಗ ವೆನ್ ಶುಗರ್ ಅಟ್ಯಾಚಸ್ ಟು ದ ನೈಟ್ರೋಜನಸ್ ಬೇಸ್ ಎನಿ ನೈಟ್ರೋಜನಸ್ ಬೇಸ್ ಅಡಿನೈನಿಗೆ ಅಟ್ಯಾಚ್ ಆಗ್ಬಹುದು ಥೈಮಿನ ಅಟ್ಯಾಚ್ ಆಗ್ಬಹುದು ಕ್ವಾನೈನಿಗೆ ಅಟ್ಯಾಚ್ ಆಗ್ಬಹುದು ಸೈಟೋಸನ್ ಅಟ್ಯಾಚ್ ಆಗ್ಬಹುದು ಸೊ ದ ಲಿಂಕ್ ಬಿಟ್ವೀನ್ ದಿ ಶುಗರ್ ಅಂಡ್ ದ ನೈಟ್ರೋಜನಸ್ ಬೇಸ್ ಈ ಒಂದು ಲಿಂಕಿಗೆ ವಿಲ್ ಕಾಲಿಟಾಸ್ ಗ್ಲೈಕೋಸಿಡಿಕ್ ಲಿಂಕೇಜ್ ವಿ ವಿಲ್ ಕಾಲಿಟಾಸ್ ोडिक्लोसीिक लिंकेज अरते सो इट इस दिटीन शुगर अंड नईट्रोजन स्पेस्ट दिटी न्यूक्लियोसईड द फॉस्फर फॉस्फेट ग्रूप इज व्हाट वाट जस्ट है दांदी न्यूक्लियोसईडेट ग्रूप इज कॉल एनी It is called as phosphodiester bond. Adike phosphodiester bond and the health are important. Okay. Let us proceed to the next one. Huh. Let us proceed. Yeah. Here you can see.

ಡಿಎನ್ಎ ಎನ್ ಅದು ಒಂದು ಆಕ್ಸಿಜನ್ ಅನ್ನ ಕಳ್ಕೊಂಡಿರತ್ತೆ ಸೊ ಇಟ್ ಇಸ್ ಕಾಲ್ಡ್ ಡಿ ರೈಬೋಸ್ ಡೋಂಟ್ ಅನ್ಮ್ಯೂಟ್ ಅನ್ನೆಸಸರಿಲಿ ಪ್ಲೀಸ್ ಸೊ ಇಟ್ ಇಸ್ ಆಕ್ಸಿ ರೈಬೋಸ್ ಫೈನ್ ಆಫ್ಟರ್ ದಿಸ್ ವಿ ವಿಲ್ ಬಿ ಹ್ಯಾವಿಂಗ್ ಅ ಫಾಸ್ಫೇಟ್ ಗ್ರೂಪ್ ನೈಟ್ರೋಜನಸ್ ಬೇಸ್ ಶುಗರ್ ಫಾಸ್ಫೇಟ್ ಗ್ರೂಪ್ ಎಲ್ಲ ಸೇರಿ ಏನಾಗುತ್ತೆ ಆಲ್ ಟುಗೆದರ್ ಇಸ್ ಕಾಲ್ಡ್ ರ್ ಇಟ್ ಇಸ್ ನ್ಯೂಕ್ಲಿಯೋಟೈಡ್ ಗುಡ್ ನೆಕ್ಸ್ಟ್ ಇಲ್ಲಿ ಇಲ್ಲಿ ನೋಡಿ ಫಾಸ್ಪೇಟ್ ಗ್ರೂಪ್ನ ಸ್ಟ್ರಕ್ಚರ್ ಇದು ಓ ಪಿ ಡಬಲ್ ಬಾಂಡ್ ಓ ಓ ಓ ಅಂಡ್ ಇದು ಪೆಂಟೋ ಶುಗರ್ ನ ಸ್ಟ್ರಕ್ಚರ್ ಇದು ನೈಟ್ರೋಜನಸ್ ಬೇಸ್ ನ ಸ್ಟ್ರಕ್ಚರ್ ಸೊ ಹಿಯರ್ ವೆನ್ ಯು ಸಿ ದ ನೈಟ್ರೋಜನಸ್ ಬೇಸ್ ಸೊ ಇಟ್ ಹ್ಯಾಸ್ ಅೋಜನ್ ಅದೇನಾಗಿದೆ ಹೆಟರೋಸೈಕ್ಲಿಕ್ ರಿಂಗ್ ಇದೆ ಹೆಟರೋಸೈಕ್ಲಿಕ್ ಅಂದ್ರೆ ಕಾರ್ಬನ್ ಅನ್ನ ಬಿಟ್ಟು ಬೇರೆ ಅಟಮ್ಸ್ ಗಳು ಅದರ ಜೊತೆ ಆ ಒಂದು ಸೈಕ್ಲಿಕ್ ಕಾಂಪೌಂಡ್ ಅಲ್ಲಿ ಇದೆ ಸೊ ದಿಸ್ ನೈಟ್ರೋಜನಸ್ ಬೇಸಿಸ್ ವಿಲ್ ಬಿ ಹೆಟರೋಸೈಕ್ಲಿಕ್ ಕಾಂಪೌಂಡ್ ಸೊ ಇದು ಯಾವುದು ಅಂತ ನೋಡೋಣ ಹಿಯರ್ ಯು ಕ್ಯಾನ್ ಸಿ ಬಿಫೋರ್ ದಾಟ್ ಆಸ್ ಐ ಸೆಟ್ ಅರ್ಲಿಯರ್ ಡಿ ಎನ್ ಎಸ್ ಅನ್ ಅಸಿಡಿಕ್ ಸಬ್ಸ್ಟೆನ್ಸ್ ಅದನ್ನ ಕಂಡು ಹಿಡಿದವರು ಫ್ರೆಡ್ರಿಕ್ ಮಿಸ್ಟರ್ ಅವರು ಈ ನೇಮ್ಡ್ ಇಟ್ ಆಸ್ ನೈನ್ಯೂಕ್ಲಿ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳಿದವರು ಆಲ್ಟ್ ಮ್ಯಾನ್ ಅಂತ ದೆನ್ ಹಾಲ್ಮಾರ್ಕ್ ಆಫ್ ದರ್ ಪ್ರಪೋಸಿಷನ್ ವಾಸ್ ಬೇಸ್ ಪೇರಿಂಗ್ ಬಿಟ್ವೀನ್ ಟೂ ಸ್ಟ್ರಾಂಡ್ಸ್ ಆಫ್ ಪಾಲಿ ನ್ಯೂಕ್ಲಿಯೋಟೈಡ್ ಸೊ ಎರಡು ಸ್ಟ್ರಾಂಡ್ ಇದೆ ಡಿ ಎಗೆ ಮತ್ತೆ ನ್ಯೂಕ್ಲಿಯೋಟೈಡ್ಗಳು ಪೇರ್ ಆಗಿರ್ತವೆ ಅದನ್ನು ಅಬ್ಸರ್ವ್ ಮಾಡಿದವರು ಎರ್ವಿನ್ ಚಾರ್ಗ್ ಅವರು ಸೊ ಚಾರ್ಗ್ ಅವರು ಕೆಲವೊಂದಿಷ್ಟು ನಿಯಮಗಳನ್ನ ಕೊಡ್ತಾರೆ ವಿಚ್ ವಿಲ್ ಸ್ಟಡಿ ಲೇಟರ್ ನಾವು ವಿಲ್ ಕಾನ್ಸಂಟ್ರೇಟ್ ಆನ್ ನೈಟ್ರೋಜನಸ್ ಬೇಸಸ್ ಏನಪ್ಪ ಇದು ನೈಟ್ರೋಜನಸ್ ಬೇಸಸ್ ಅವಾಗಿಂದ ಮೇಡಮ್ ಹೇಳ್ತಿದ್ದಾರೆ ವಾಟ್ ಈಸ್ ದಿಸ್ ನೈಟ್ರೋಜನಸ್ ಬೇಸ್ ಅಂತ ನೈಟ್ರೋಜನಸ್ ಬೇಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಒನ್ ಆಫ್ ದ ಕಂಪೋನೆಂಟ್ ಆಫ್ ದ ನ್ಯೂಕ್ಲಿಯೋಟೈಡ್ ನ್ಯೂಕ್ಲಿಯೋಟೈಡ್ ಅಂತ ಏನ್ ಹೇಳ್ತೇವೆ ಅದರ ಒಂದು ಘಟಕ ಈ ನೈಟ್ರೋಜನ್ ಬೇಸಸ್ ಸೊ ನೈಟ್ರೋಜನ್ ಬೇಸಸ್ ಅಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್ ಎಷ್ಟು ಟೈಪ್ಸ್ ಇದೆ ಇಲ್ಲಿ ಟೂ ಟೈಪ್ಸ್ ಟು ಟೈಪ್ಸ್ ಇದೆ ದ ಫಸ್ಟ್ ಒನ್ ಇಸ್ ಅಸ್ ಪ್ಯೂರಿನ್ಸ್ ದ ನೆಕ್ಸ್ಟ್ ಅಸ್ ಪಿರಮಿಡಿನ್ ಒಂದನೇದು ಪ್ಯೂರಿನ್ಸ್ ಅಂತ ಕರೀತೇವೆ ಎರಡನೇದಕ್ಕೆ ಪಿರಮಿಡಿನ್ಸ್ ಅಂತ ಕರೀತೇವೆ ಪ್ಯೂರಿನ್ಸ್ ಅಲ್ಲಿ ನಮಗೆ ಎರಡು ನೈಟ್ರೋಜನಸ್ ಬೇಸಸ್ ಬರ್ತವೆ ಅಡಿನೈನ್ ಅಡಿನೈನ್ ರಿಮೆಂಬರ್ ಇಟ್ ಅಡಿನೈನ್ ಪ್ಯೂರಿನ್ಸ್ ಅಲ್ಲಿ ರೈಟ್ ಪಿರಿಮಿಡಿನ್ಸ್ ಅಲ್ಲಿ ನೋಡಿದಾಗ ವಿ ವಿಲ್ ಬಿ ಹಾವಿಂಗ್ ತ್ರೀ ಪಿರಮಿಡಿನ್ಸ್ ಸೈಟೋಸೈನ್ ಥೈಮಿನ್ ಯುರಾಸಿನ್ ಸೈಟೋಸೈನ್ ಥೈಮಿನ್ ಅಂಡ್ ಯುರಾಸಿನ್ ಇದರಲ್ಲಿ ನಮ್ಮ ಡಿ ಎನ್ ಎಲ್ಲಿ ಕಂಡು ನೈಟ್ರೋಜನ್ ಬೇಸಿಸ್ ಯಾವುದು ಅಂದ್ರೆ ಅಡಿನೈನ್ ಗ್ವಾನೈನ್ ಸೈಟೋಸೈನ್ ಥೈಮಿನ್ ವಿಚ್ ಆರ್ ದೋಸ್ ಅಡಿನೈನ್ ಸೈಟೋಸೈನ್

ಸೊ ಸೊ ಇಲ್ಲಿ ಏನಾಗುತ್ತೆ ಡಿ ಎನ್ ಎಲ್ಲಿ ಥೈಮಿನ್ ಇರುತ್ತೆ ಆದ್ರೆ ಆರ್ ಎನ್ ಎಲ್ಲಿ ಥೈಮಿನ್ ಬದಲು ಯುರಾಸಿಲ್ ಇರುತ್ತೆ ಸೊ ವೆನ್ ಯು ಸಿ ದ ಸ್ಟ್ರಕ್ಚರ್ ಮೈ ಡಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ಸೊ ಇಲ್ಲಿ ನೋಡಿ ನೈಟ್ರೋಜನಸ್ ಬೇಸ್ ಎರಡು ಟೈಪ್ಸ್ ಇದೆ ಅಂತ ಹೇಳಿದೆ ಪ್ಯೂರಿನ್ಸ್ ಅಂಡ್ ಪಿರಮಿಡಿನ್ಸ್ ಅಂತ ಸೊ ಪ್ಯೂರಿನ್ಸ್ ಸ್ಟ್ರಕ್ಚರ್ ನೋಡಿ ಅಡಿನೈನ್ ಮತ್ತೆ ಗ್ವಾಯ್ನೈನ್ ಸ್ಟ್ರಕ್ಚರ್ ನೋಡಿ ಸೈಟೋಸೈನ್ ಟೈಮಿನ್ ಮತ್ತೆ ಯುರಾಸಿಲ್ ಸ್ಟ್ರಕ್ಚರ್ ನೋಡಿ ಜಸ್ಟ್ ಸಿ ದ ಸ್ಟ್ರಕ್ಚರ್ ಅಬ್ಸರ್ವ್ ದ ಸ್ಟ್ರಕ್ಚರ್ ಸೊ ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ

ಸೊ ಡಬಲ್ ರಿಂಗ್ ಸ್ಟ್ರಕ್ಚರ್ ಆಗಿರ್ತವೆ ಅಂಡ್ ದೀಸ್ ಆರ್ ನೈನ್ ಮೆಂಬರ್ಡ್ ಇಲ್ಲಿ ಎಷ್ಟು ಕಾರ್ಬನ್ಸ್ ಗಳು ಇರ್ತವೆ ಅಂತ ನೋಡ್ತಾ ಹೋದ್ರೆ ನಾನು ಯಾಕೆ ಇದನ್ನ ತುಂಬ ಫೋಕಸ್ ಮಾಡ್ತಿದ್ದೀನಿ ಅಂದ್ರೆ ಡಿಫ್ರೆನ್ಸಸ್ ಕೇಳ್ತಾರೆ ನೈಟ್ರೋಜನ್ ಸ್ಪೇಸ್ ಒನ್ ಹಿಯರ್ ಇಟ್ ಈಸ್ ಒನ್ ಕಾರ್ಬನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಸೊ ಪ್ಯೂರಿನ್ಸ್ ಆರ್ ನೈನ್ ಮೆಂಬರ್ಡ್ ಹೆಟರೋಸೈಕ್ಲಿಕ್ ರಬ್ ಡಬಲ್ ರಿಂಗ್ ಸ್ಟ್ರಕ್ಚರ್ ಅದೇ ರೀತಿ ನೀವು ಪಿರಮಿಡಿನ್ಸ್ ಬಂದಾಗ ಪಿರಮಿಡಿನ್ಸ್ ನಲ್ಲಿ ನಮಗೆ ಒಂದೇ ರಿಂಗ್ ಇದೆ ಅಂಡ್ ದೀಸ್ ವಿಲ್ ಬಿ ಹ್ಯಾವಿಂಗ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ದೀಸ್ ಆರ್ ಸಿಕ್ಸ್ ಮೆಂಬರ್ಡ್ ಸ್ಟ್ರಕ್ಚರ್ ಸೊ ವಿಚ್ ಆರ್ ದ ಪಿರಮಿಡಿನ್ಸ್ ಸೈಟೋಸಿನ್ ಥೈಮಿನ್ ಅಂಡ್ ಯುರಾಸಿನ್ ಯು ಕ್ಯಾನ್ ರಿಮೆಂಬರ್ ಪಿರಮಿಡಿನ್ಸ್ ಆಸ್ ಪಿರಮಿಡಿನ್ಸ್ ನ ಯಾವ ರೀತಿ ಅಂದ್ರೆ ಕಟ್ ಅಂತ ನೆನ್ಪಿಟ್ಕೊಳ್ಳಿ ಕಟ್ ಸಿ ಫಾರ್ ಸೈಟೋಸೈನ್ U for uracil, T for thymine. Adheriti uh, purins purines AG, adenine and guanine. All of you got it about uh, nitrogenous bases? Yes, YouTube students? Yes, ma'am. Okay, shall I proceed further, boys yes, and girls? Yes, ma'am. Okay. So, silent features of double helix structure of DNA. ಸೊ ಈಗ ನಾವೇನೇನ್ ಕಲ್ತ್ ಡಿ ಎನ್ ಎಸ್ ಮೇಡಪ್ ಆಫ್ ನ್ಯೂಕ್ಲಿಯೋಟೈಡ್ ಎಷ್ಟು ನ್ಯೂಕ್ಲಿಯೋಟೈಡ್ ಇಂದ ಡಿ ಎನ್ ಎ ಮಾಡಲ್ಪಟ್ಟಿರುತ್ತೆ ನ್ಯೂಕ್ಲಿಯೋಟೈಡ್ ಇಸ್ ಅಪ್ ಆಫ್ ತ್ರೀ ಕಂಪೋನೆಂಟ್ಸ್ ವಿಚ್ ಆರ್ ದ ತ್ರೀ ಕಂಪೋನೆಂಟ್ಸ್ ಐ ಎಂ ನಾಟ್ ಆಸ್ಕಿಂಗ್ ನೈಟ್ರೋಜನಸ್ ಬೇಸಿಸ್ ನ್ಯೂಕ್ಲಿಯೋಟೈಡ್ ಇಸ್ ಮೇಡಪ್ ಆಫ್ ತ್ರೀ ಪೆಂಟೋಸ್ ನೈಟ್ರೋಜನಸ್ ಬೇಸ್ ಬೇಸ್ಪೇಟ್ शुगर नाइट्रोजन बेस नाइट्रोजन बेस फॉस्फरस

ಸೊ ನಮ್ಮ ಡಿ ಎನ್ ಎ ಏನಿದೆ ಇಟ್ ಈಸ್ ಮೇಡ್ಅಪ್ ಆಫ್ ಟೂ ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್ ಸೊ ಇಟ್ ಈಸ್ ಇಟ್ ವಿಲ್ ಬಿ ಹ್ಯಾವಿಂಗ್ ಟೂ ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್ ಸೊ ಈ ರೀತಿ ನ್ಯೂಕ್ಲಿಯೋಟೈಡ್ 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 ಒಂದಕ್ಕೊಂದು ಅಟ್ಯಾಚ್ ಆಗಿ ಎರಡು ನ್ಯೂಕ್ಲಿಯೋಟೈಡ್ ಗಳಿಂದ ಇದೇನಾಗಿದೆ ಮಾಡಲ್ಪಟ್ಟಿದೆ ನೆಕ್ಸ್ಟ್ ಶುಗರ್ ಅಂಡ್ ಫಾಸ್ಫೇಟ್ ಫಾರ್ಮ್ಸ್ ದ್ಯಾಕ್ ಬೋನ್ ಬೇಸಸ್ ಪ್ರೊಜೆಕ್ಟೆಡ್ ಟು ಇನ್ ಸೈಡ್ ಐ ವಿಲ್ ಶೋ ಯು ದ ದೈಗ್ರಾಮ್ ಅರ್ಥ ಆಗತ್ತೆ ಟೂ ಚೈನ್ಸ್ ಹ್ಯಾವ್ ಆಂಟಿ ಪ್ಯಾರಲ ಪೊಲಾರಿಟಿ ಸೊ ಎರಡು ಚೈನ್ಸ್ ಗಳು ಆಂಟಿ ಪ್ಯಾರಲಲ್ ಇರ್ತವೆ ನೆಕ್ಸ್ಟ್ ಟೂ ಸ್ಟ್ರಾಂಡ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ಹೈಡ್ರೋಜನ್ ಬಾಂಡ್ ಪ್ರೆಸೆಂಟ್ ಬಿಟ್ವೀನ್ ಬೇಸಿಸ್ ಅಡಿನೈನ್ ಆಫ್ ಒನ್ ಸ್ಟ್ರಾಂಡ್ ಪೇರ್ಸ್ ವಿತ್ ಥೈಮಿನ್ ಆಫ್ ಅನದರ್ ಸ್ಟ್ಯಾಂಡ್ ಬೈ ಟೂ ಹೈಡ್ರೋಜನ್ ಬಾಂಡ್ಸ್ ಅಂಡ್ ವೈಸ್ ವರ್ಸಾ ಗ್ವಾನೈನ್ ಆಫ್ ಒನ್ ಸ್ಟ್ರಾಂಡ್ ಪೇರ್ಸ್ ವಿತ್ ಸೈಟೋಸೈನ್ ಆಫ್ ಅನದರ್ ಸ್ಟ್ಯಾಂಡ್ ಬೈ ತ್ರೀ ಹೈಡ್ರೋಜನ್ ಬೇಸಸ್ ಇದನ್ನ ಡೈಗ್ರಾಮ್ ಇಂದ ಎಕ್ಸ್ಪ್ಲೈನ್ ಮಾಡ್ತಾನೆ ಅರ್ಥ ಆಗತ್ತೆ ಓಕೆ ಸೊ ಆಸ್ ಯು ಕ್ಯಾನ್ ಸಿ ದ ಡೈಗ್ರಾಮ್ ಯ ಈ ನೈಟ್ರೋಜನಸ್ ಬೇಸಿಸ್ ಗಳಿವೆ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಇಲ್ಲಿ ನೋಡಿ ಇದು ಒಂದು ಚೈನು ಇದು ಒಂದು ಚೈನು ಓಕೆನಾ ಸೊ ಎವ್ರಿ ದ ರೆಕ್ಟಾಂಗಲ್ ಶೋಸ್ ಒನ್ ನ್ಯೂಕ್ಲಿಯೋಟೈಡ್ ಸೊ ಎಲ್ಲ ಗಳು ಒಂದು ನೈಟ್ರೋಜನ್ ಬೇಸ್ ಇಂದ ಮಾಡಲ್ಪಟ್ಟಿರುತ್ತೆ ಸೊ ದೀಸ್ ಟೂ ಚೈನ್ಸ್ ಆರ್ ದೇರ್ ನೋ ದ ಟೂ ಚೈನ್ಸ್ ಆಫ್ ದಿಸ್ ಪಾಲಿ ನ್ಯೂಕ್ಲಿಯೋಟೈಡ್ ದೇ ಆರ್ ಬೈಂಡೆಡ್ ದೇ ಆರ್ ಲಿಂಕ್ಡ್ ಬಯ ಹೈಡ್ರೋಜನ್ ಬಾಂಡ್ಸ್ ಯಾವ್ದ್ರಿಂದ ಹೈಡ್ರೋಜನ್ ಬಾಂಡ್ಸ್ ಇಂದೇನಾಗಿರ್ತಾವೆ ಬೈಂಡ್ ಆಗಿರ್ತಾವೆ ಯಾರ ಹೈಡ್ರೋಜನ್ ಬಾಂಡ್ಸು ಈ ನೈಟ್ರೋಜನಸ್ ಬೇಸಸ್ ಗಳು ಏನಿರ್ತಾವೆ ಅದರ ಹೈಡ್ರೋಜನ್ ಬಾಂಡ್ಸ್ ಗಳಿಂದ ಈ ಎರಡು ಚೈನ್ಗಳು ಲಿಂಕ್ ಆಗಿರ್ತವೆ ಒಟ್ಟಿಗೆ ಇರ್ತವೆ ಬೈಂಡ್ ಆಗಿರ್ತವೆ ದೆನ್ ಆಫ್ಟರ್ ದಾಟ್ ಸೊ ಯಾವಾಗ ಇಲ್ಲಿ ನೈಟ್ರೋಜನಸ್ ಬೇಸು ಒಂದು ನ್ಯೂಕ್ಲಿಯೋಟೈಡ್ ಚೈನ್ ಅಲ್ಲಿ ಮೊದಲನೇ ನ್ಯೂಕ್ಲಿಯೋಟೈಡ್ ಚೈನ್ ಅಲ್ಲಿ ಒಂದನೇ ನೈಟ್ರೋಜನ್ ಬೇಸು ಅಡಿನೈನ್ ಇದ್ದಾಗ ಈ ಕಡೆ ಚೈನ್ ಥೈಮಿನ್ ಇರುತ್ತೆ ಅದೇ ರೀತಿ ಈ ನ್ಯೂಕ್ಲಿಯೋಟೈಡ್ ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಗ್ವಾನೈನ್ ಇದ್ದಾಗ ಈ ಚೈನ್ ಅಲ್ಲಿ ಸೈಟೋಸೈನ್ ಇರುತ್ತೆ ಇಟ್ ಈಸ್ ಅ ರೂಲ್ ಅಡಿನೈನ್ ಆಲ್ವೇಸ್ ಬೈಂಡ್ಸ್ ವಿತ್ ಥೈಮಿನ್ ಅಡಿನೈನ್ ಗೆ ಥೈಮಿನ್ ಇದ್ರೇನೆ ಇಷ್ಟ ದೇ ಆರ್ ಅ ಬೆಸ್ಟ್ ಫ್ರೆಂಡ್ಸ್ ಅದೇ ರೀತಿ ಗ್ವಾನೈನ್ ಗೆ ಸೈಟೋಸೈನ್ ಇದ್ರೇನೆ ಇಷ್ಟ ಸೊ ಅಡಿನೈನ್ ಅಂಡ್ ಥೈಮಿನ್ ಆರ್ ಬೈಂಡೆಡ್ ಬೈ ದೇ ಆರ್ ಕ್ಲೋಸ್ಡ್ ಬೈ ದೇ ಆರ್ ಲಿಂಕ್ಡ್ ಬೈ टू हईड्रोजन बॉंडर नईट्रोजन बेस हईड्रोजन बॉंड पेर आगे अदे रीति ग्वान मत सैटोजी हईड्रोजन बॉंड रईट सो दीजकड बै थ्री हईड्रोजन बॉंडिटी अडिन बैंड थे ग्वान अंड आर्ंक्रोजन बॉंड ಎ ಡಬಲ್ ಬಾಂಡ್ ಟಿ ಜಿ ತ್ರಿಬಲ್ ಬಾಂಡ್ ಸಿ ಸೊ ಈ ರೀತಿ ನಮ್ಮ ಪಾಲಿ ನ್ಯೂಕ್ಲಿಯೋಟೈಟ್ ಏನು ಚೈನ್ ಇರುತ್ತೆ ಸೊ ಇಟ್ ವಿಲ್ ಬಿ ಟ್ವಿಸ್ಟೆಡ್ ಫಾರ್ಮ್ ಅದು ಟ್ವಿಸ್ಟ್ ಆದಾಗ ಈ ರೀತಿ ಕಾಣುತ್ತೆ ಓಕೆನಾ ಫೈನ್ ಸಿ ಹಿಯರ್ ಅ ಪ್ಯೂರಿನ್ ಕಮ್ಸ್ ಅಪೋಸಿಟ್ ಟು ಇನ್ನೊಂದು ಹೇಳಿಲ್ಲ ಆಂಟಿ ಪ್ಯಾರ್ಲ್ ಅಂತ ಇಲ್ಲಿ ನೋಡಿ ಇಲ್ಲಿ ಫೈವ್ ಪ್ರೈಮ್ ಕಾರ್ಬನ್ ಅಂದ್ರೆ ಈ ನಮ್ಮ ರೈಬೋ ಶುಗರ್ ನ ಐದನೇ ಕಾರ್ಬನ್ ಇಂದ ಸ್ಟಾರ್ಟ್ ಆಗಿರತ್ತೆ ಎಂಡ್ ಆಗಿರೋದು ಮೂರನೇ ಕಾರ್ಬನಿಗ್ ಎಂಡ್ ಆಗಿರತ್ತೆ ಅದೇ ರೀತಿ ಈ ಕಡೆ ಚೈನಿಗೆ ಬಂದಾಗ ಇಲ್ಲಿ ರೈಬೋ ಶುಗರ್ ನ ಐದನೇ ಕಾರ್ಬನ್ ಇಂದ ಚೈನ್ ಸ್ಟಾರ್ಟ್ ಆಗಿರುತ್ತೆ ಎಂಡ್ ಆಗಿರೋದು ಮೂರನೇ ಕಾರ್ಬನ್ ಎಂಡ್ ಆಗಿರುತ್ತೆ ಸೊ ದೀಸ್ ಆರ್ ಆಂಟಿ ಪ್ಯಾರ್ಲ್ ಒಂದಕ್ಕೊಂದು ಪಾರ್ಲಲ್ ಆಗಿಲ್ಲ ಆಂಟಿ ಪ್ಯಾರ್ಲ್ ಆಗಿವೆ ನೆಕ್ಸ್ಟ್ ಅ ಪ್ಯೂರಿನ್ ಕಮ್ಸ್ ಅಪೋಸಿಟ್ ಟು ಅ ಪಿರಮಿಡಿನ್ ದಿಸ್ ಜನರೇಟ್ ಅಪ್ರಾಕ್ಸಿಮೇಟ್ ಯುನಿಫಾರ್ಮ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟ್ರಾಂಡ್ಸ್ ಆಫ್ ದ ಹೆಲಿಕ್ಸ್ ಇಲ್ಲಿ ನೋಡಿ ಅಡಿನೈನ್ ಮತ್ತೆ ಗ್ವಾನೈನ್ ಏನಿದೆ ಪ್ಯೂರಿನ್ಸ್ ಗಳಿವೆ ಮತ್ತೆ ಏನಿದೆ ಪಿರಿಮಿಡಿನ್ಸ್ ಇದೆ ಸೊ ಯಾವಾಗ್ಲೂ ನ್ಯೂಕ್ಲಿಯೋಟೈಡ್ ಚೈನ್ ಅಲ್ಲಿ ಪ್ಯೂರಿನ್ ಮುಂದೆ ಪ್ಯೂರಿಮಿಡಿನ್ ಬರಬೇಕು ಇಲ್ ಸಿ ಅಂಡ್ ಟಿ ಜಿ ಇಸ್ ಪ್ಯೂರಿನ್ ಸಿ ಇಸ್ ಪಿರಿಮಿಡಿನ್ ಟಿ ಇಸ್ ವಾಟ್ ಯು ಕ್ಯಾನ್ ಸೇ ಇಸ್ ಪಿರಿಮಿಡಿನ್ ಸಾರಿ ಪ್ಯೂರಿನ್ ಎ ಇಸ್ ಪ್ಯೂರಿನ್ ಸಿ ಇಸ್ ಪಿರಿಮಿಡಿನ್ ಜಿ ಇಸ್ ಪಿರಿಮಿಡಿನ್ ಸೊ ಪ್ಯೂರಿನ್ ಮುಂದೆ ವಾಟ್ ಯು ಕ್ಯಾನ್ ಸೇ ಇಸ್ ಪಿರಿಮಿಡ್ನೇ ಬರುತ್ತೆ ಪಿರಿಮಿಡಿನ್ ಮುಂದೆ ಪ್ಯೂರಿನ್ ಬರುತ್ತೆ ಸಿಹಿಯ ಪ್ಯೂರಿನ್ ಕಮ್ಸ್ ಅಪೋಸಿಟ್ ಟು ಅ ಪಿರಿಮಿಡಿನ್ ಅಡಿನೈನ್ ಈಸ್ ಅ ಪ್ಯೂರಿನ್ ಇನ್ ಟೈಮಿನ್ ಇಸ್ ಅ ಪಿರಿಮಿಡಿನ್ ಗ್ವಾನೈನ್ ಈಸ್ ಅ ಪ್ಯೂರಿನ್ ಸೈಟೋಸೈನ್ ಈಸ್ ಅ ಪಿರಿಮಿಡಿನ್ ಸೊ ಈ ರೀತಿ ಇದ್ದಾಗ ನಮ್ಮ ಹೆಲಿಕಲ್ ಸ್ಟ್ರಕ್ಚರ್ ಸ್ಟಿಫ್ ಆಗಿರುತ್ತೆ ದ ಟೂ ಚೈನ್ಸ್ ಆರ್ ಕಾಯಿಲ್ಡ್ ಇನ್ ಅ ರೈಟ್ ಹ್ಯಾಂಡೆಡ್ ಫ್ಯಾಷನ್ ಈ ರೀತಿ ರೈಟ್ ಹ್ಯಾಂಡಿಂದ ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ರೈಟ್ ಸೈಡ್ ಇಂದ ಕಾಯಿಲ್ ಆಗಿರ್ತವೆ

ಹತ್ತು ಅಡಿನೈನ್ ಥೈಮಿನ್ ಜೊತೆ ಗ್ವಾನೋಸಿನ್ ಸೈಟೋಸಿನ್ ಜೊತೆ ಥೈಮಿನ್ ಅಡಿನೈನ್ ಜೊತೆ ಸೊ ಈ ರೀತಿ ಹತ್ತು ಪೇರ್ಸ್ ಗಳು ಒಂದು ಟರ್ನ್ ಅಲ್ಲಿ ಇರ್ತವೆ ನೆಕ್ಸ್ಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಬೇಸ್ ಪೇರ್ ಇನ್ ಅ ಹೆಲಿಕ್ಸ್ ಇಸ್ ಜೀರೋ ಪಾಯಿಂಟ್ ತ್ರೀ ಫೋರ್ ನ್ಯಾನೋಮೀಟರ್ ಅಂದ್ರೆ ಈ ಒಂದು ಬೇಸ್ ಪೇರು ಈ ಒಂದು ಬೇಸ್ ಪೇರ್ ಇದರ ಮಧ್ಯೆ ಎಷ್ಟು ಜಾಗ ಇರುತ್ತೆ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಫೋರ್ ನ್ಯಾನೋಮೀಟರ್ ಇರುತ್ತೆ ದೆನ್ ದ ಪ್ಲೇನ್ ಆಫ್ ಒನ್ ಪೇರ್ ಸ್ಟಾಕ್ಸ್ ಓವರ್ ದ ಅದರ್ ಇನ್ ದ ಡಬಲ್ ಹೆಲಿಕ್ಸ್ ಸೊ ನಮಗೆ ಏನಿರುತ್ತೆ ಒಂದ್ರ ಮೇಲೆ ಒಂದಿದೆ ಅಂತ ಅನ್ಸುತ್ತೆ ಡಬಲ್ ಹೆಲಿಕ್ಸ್ ಅಲ್ಲಿ ಹೈಡ್ರೋಜನ್ ಬಾಂಡ್ ಕನ್ಫರ್ಸ್ ಸ್ಟೆಬಿಲಿಟಿ ಆಫ್ ದ ಹೆಲಿಕಲ್ ಸ್ಟ್ರಕ್ಚರ್ ಸೊ ಎಷ್ಟು ಕಾಯಿಲ್ ಆಗಿರುತ್ತೆ ಯಾವ ರೀತಿ ಅದು ಕಾಯಿಲ್ ಆಗಿರುತ್ತೆ ಏನ್ ಅದಕ್ಕೆ ಕಾರಣ ಅಂತ ಅಂದ್ರೆ ಇಟ್ ಇಸ್ ಡ್ಯೂ ಟು ದ ಹೈಡ್ರೋಜನ್ ಬಾಂಡ್ ಅದು ಅಷ್ಟು ಕಾಯಿಲಿಂಗ್ ಸ್ಟ್ರಕ್ಚರ್ ಸ್ಟೇಬಲ್ ಆಗಿರುತ್ತೆ ಗಟ್ಟಿ ಇರುತ್ತೆ ದೆನ್ ಸೆಂಟ್ರಲ್ ಡಾಗ್ಮಾ ಡಾಗ್ಮಾ ಆಫ್ ಲೋ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಸೊ ಯಾವ ರೀತಿ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ಲೋ ಆಗತ್ತೆ ಡಿ ಎನ್ ಇಂದ ಆರ್ ಎನ್ ಎ ಆರ್ ಎನ್ ಎಂದ ಪ್ರೋಟೀನ್ ದಿಸ್ ದ ಇನ್ಫಾರ್ಮೇಶನ್ ವಿಲ್ ಬಿ ಇನ್ ದ ಜೆನೆಟಿಕ್ಸ್ ಡಿ ಎನ್ 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 ಎ ಟು ಪ್ರೋಟೀನ್ ದಿಸ್ ಇಸ್ ಅ ಸೆಂಟ್ರಲ್ ಡಾಗ್ಮಾ ಸೆಂಟ್ರಲ್ ಇನ್ಫಾರ್ಮೇಶನ್ ಆಫ್ ಜೆನೆಟಿಕ್ಸ್ ಅಂತಾನು ಹೇಳ್ಬೋದು ಸೊ ದೀಸ್ ಆರ್ ದ ಸೇಲೆಂಟ್ ಫೀಚರ್ಸ್ ಆಫ್ ಡಬಲ್ ಹೆಲಿಕ್ ಸ್ಟ್ರಕ್ಚರ್ ಅರ್ಥ ಆಯ್ತಾ ಎಲ್ರಿಗೂ ಓಕೆ

ಸೊ ಒಂದ್ ನಾಲ್ಕ್ ದಿನ ಬೇಕು ಅದು ನೀವು ಬರಿತಾ ಹೋದ್ರೆ ಒಂದ್ ನಾಲ್ಕ್ ದಿನ ಬೇಕಾಗತ್ತೆ ಕಂಪ್ಲೀಟ್ ಆಗತ್ತೆ ಆಗಕ್ಕೆ ಸೊ ಜಸ್ಟ್ ಸ್ಪೆಂಡ್ ಅಟ್ ಲೀಸ್ಟ್ ಒನ್ ಆರ್ ಟೂ ಒನ್ ಆರ್ ಟು ಕಂಪ್ಲೀಟ್ ಇಟ್ Okay, Yamuna Gowda, can you start with the key terms? Yes, ma'am. Key terms the long polymer of nucleotides are known as nucleic acid. While DNA stores genetic information, RNA mostly helps in the transfer and expression of, expression of information. RNA evolved first and formed it, the DNA was excreted. The genes split in the case of eukaryotes dna fingerprinting is a technique to find out variation in individual of a population at the dna level okay thank you uh, yes pavan can you read the dna pavan can you read the dna ओके उदय कैन यू रीड डीएनए यस मैम द डीएनए डीएनए इज अ लॉन्ग पॉलीमर ऑफ डायऑक्साइड ब्रो न्यूक्लियोटाइड्स द लेंथ ऑफ द डीएनए डिपेंड्स ऑन नंबर ऑफ न्यूक्लियोटाइड पेयर प्रेजेंट इन इट कैरेक्टरिस्टिक ऑफ द ऑर्ग ऑर्गनिज्म Depends on the length of the DNA. Battyrophy Bat e seven hundred and seventy four mm -hmm. as 5386 nucleotides. Battyrophy e Lambda Lambda as forty eight thousand oh, five hundred and two base pairs. Escherichia coli. बैक्टीरिया कोलाई एस फोर पॉइंट सिक्स इंटू टेन टू द पावर ऑफ सिक्स बेस पेस ह्यूमन जीमोन एप्लॉयड इस थ्री पॉइंट थ्री इंटू टेन टू द पावर ऑफ नाइन बीपी गुड बेबी पी अंदर बेस पेस थैंक यू दाई यस अनीता कैन यू रीड स्ट्रक्चर ऑफ पॉलीन्यूक्लियोटाइड चेन अनीता यस मैम Structure of polynucleotide chain. A nucleotide has a three component: a nitrogen base, a pentose sugar (ribose RNA and deoxyribose in DNA), a phosphoric acid. There are two types of nitrogen bases: purines (adenine and guanine), pyrimidines uh, (cytosine, uracil, and thymine). Adenine, guanine, and cytosine is a common in a RNA and DNA. Uracil, is a present in RNA and thymine is a present in DNA in place of uracil. Pentose sugar is ribose in RNA and deoxyribose in DNA. A nitrogen base attached to the pentose sugar at C one of pentose sugar by N glycosidic Link, linkage to form a nucleoside. According to the nature of pentose sugar, two types of nucleosides are formed: ribonucleosides and deoxyribonucleotides. Ribonucleosides are ado adenosine, guanosine, cy cytidine, uridine. Deoxyribonucleosides are deoxy

Two nucleotides are joined by 3 to mi minus 5, five minus large, prime uh, It is not minus, 3 prime to 5 prime. 3 prime to 5 prime. passport pass pass D ester linkage to prom dinucleotide. More than two nucleotides joined to form polynucleotide chain. Polynucleotide chain has a pre phosphate moiety at 5' end of sugar is referred to as 5' end. In the other end of the polymer with 3' hydroxide group called 3' end, the backbone of the polynucleotide chain is sugar and phosphate. Nitrogen base bases linked to the sugar moiety project from the backbone. In RNA, every nucleotide has an additional hydroxide group at 2' prime of ribose. in rna uracil is a found in place of thymine 5' methyl uracil is the other name of thymine. okay thank you so here you can see as she said uh, the sugar and the phosphate group form a backbone so you know ಇದು ಫಾಸ್ಫೋ ಫಾಸ್ಫೇಟ್ ಗ್ರೂಪ್ ಇದು ಶುಗರ್ ಸೊ ದೇ ಫಾರ್ಮ್ ಅ ಬ್ಯಾಕ್ ಬೋನ್ ಅಂಡ್ ಇನ್ ಫ್ರಂಟ್ ಆಫ್ ಇಟ್ ವಿಲ್ ಬಿ ಹಾವಿಂಗ್ ದ ಸೊ ಲೈಕ್ ದಿಸ್ ದ ಸ್ಟ್ರಕ್ಚರ್ ವಿಲ್ ಬಿ ದೇರ್ ಫಾರ್ ದ ದಿಸ್ ಒನ್ ವಾಟ್ ಯು ಸೆ ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್ ಸೊ ಇಲ್ಲಿ ನೋಡಿ ಇದು ಒಂದು ನ್ಯೂಕ್ಲಿಯೋಟೈಡ್ ಓಕೆ ದಿಸ್ ಇಸ್ ಒನ್ ನ್ಯೂಕ್ಲಿಯೋಟೈಡ್ ಅಂಡ್ ದಿಸ್ ಇಸ್ ಒನ್ ನ್ಯೂಕ್ಲಿಯೋಟೈಡ್ ಸೊ ಬೋತ್ ಆರ್ ಲಿಂಕ್ಡ್ ಬೋತ್ ಆರ್ ಲಿಂಕ್ಡ್ ಬೈ ಫಾಸ್ಫೋಡೈಸ್ಟರ್ ಬಾಂಡ್ ಎಲ್ಲ ಎಲ್ಲ ಎರಡೂ ಕೂಡ ಯಾವುದರಿಂದ ಲಿಂಕ್ ಆಗಿದೆ ಅಂದ್ರೆ Phosphodiester bond. in I will zoom it. You can understand. So this diagram is not in the PPT. So I wanted to show. So you know, One nucleotide is attached to the other nucleotide by a phosphodiester bond. Aderiti. The bond between the nitrogenous base. Idu nitrogenous base. Cytosine.

ಶುಗರ್ ಮತ್ತೆ ನೈಟ್ರೋಜನಸ್ ಬೇಸ್ ಇದ್ದಾರೆ ನಮ್ಗೆ ಇಷ್ಟೇ ಕಾಣಿಸುತ್ತೆ ಅಲ್ವಾ ವಿಲ್ ಗೆಟ್ ನೋ ಓನ್ಲಿ ದಿಸ್ ಬಟ್ ಇದರ ಹಿಂದ್ಗಡೆ ಯಾರಿದ್ದಾರೆ ಶುಗರ್ ಮತ್ತೆ ನೈಟ್ರೋಜನಸ್ ಬೇಸ್ ಆದ್ರಿಂದ ದ ಬ್ಯಾಕ್ ಬೋನ್ ಆಫ್ ಡಿ ಎನ್ ವಿಲ್ ಬಿ ಶುಗರ್ ಅಂಡ್ ಸಾರಿ ಶುಗರ್ ಅಂಡ್ ಫಾಸ್ಪೇಟ್ ಗ್ರೂಪ್ ಶುಗರ್ ಅಂಡ್ ಫಾಸ್ಪೇಟ್ ಗ್ರೂಪ್ ನಮಗ್ ಕಾಣಿಸೋದು ಓನ್ಲಿ ದ ನೈಟ್ರೋಜನಸ್ ಬೇಸ್ ಓಕೆ ದೆನ್ ಆಫ್ಟರ್ ದಿಸ್ ಹಾ ಪ್ಯಾಕೇಜಿಂಗ್ ಡಿ ಎನ್ ಎ ಹೆಲಿಕ್ಸ್ ಅಂತ ಬರುತ್ತೆ ಸೊ ಈಗ ಡಿ ಎನ್ ಎ ಇದೆ ಅದ್ರದ್ದೆಲ್ಲ ನಾವು ಝೀರೋ ಪಾಯಿಂಟ್ ತ್ರೀ ಫೋರ್ ನ್ಯಾನೋ ಮೀಟರ್ ಒಂದು ಟರ್ನ್ ಅಲ್ಲಿ ಎಷ್ಟು ಬೇಸ್ಪೇಸ್ ಗಳಿರ್ತವೆ ಟೆನ್ ಬೇಸ್ ಬೇಸ್ಪೇಸ್ ಗಳಿರ್ತವೆ ಅದನ್ನೆಲ್ಲ ನಾವು ತಿಳ್ಕೊಂಡ್ವಿ ದೆನ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಬೇಸ್ ಪೇರ್ ಇಸ್ ಜೀರೋ ಪಾಯಿಂಟ್ ತ್ರೀ ಫೋರ್ ನ್ಯಾನೋ ಮೀಟರ್ ಸೊ ಒಂದು ಬೇಸ್ ಬೇಸ್ಪೇರ್ ಇಂದ ಇನ್ನೊಂದು ಬೇಸ್ಪೇರ್ ಗೆ ಜಾಗ ಎಷ್ಟಿರತ್ತೆ ಅಂದ್ರೆ ದ ಡಿಸ್ಟೆನ್ಸ್ ಸೊ ಇದರಿಂದ ಇದಕ್ಕೆ ಈ ಒಂದು ಜಾಗ ಜೀರೋ ಪಾಯಿಂಟ್ ತ್ರೀ ಫೋರ್ ನ್ಯಾನೋ ಮೀಟರ್ ಇರುತ್ತೆ ಲೆಂತ್ ಆಫ್ ದಿ ಎನ್ ಎನ್ ಟಿಪಿಕಲ್ ಮೇಲಿಯನ್ ಸೆಲ್ ಇಸ್ ನಮ್ಮ ಮಮೇಲಿಯನ್ ಸೆಲ್ ಅಲ್ಲಿರುವ ಒಂದು ಸೆಲ್ ಅಲ್ಲಿರುವ ಡಿ ಎನ್ ಎ ಲೆಂತ್ ಎಷ್ಟಿದೆ ಅಂತಂದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ನೈನ್ ಬೇಸ್ ಪೇರ್ ಇಂಟು ಜೀರೋ ಪಾಯಿಂಟ್ ತ್ರೀ ಫೋರ್ ಇಟ್ ಕಮ್ಸ್ ಔಟ್ ಟು ಬಿ ಟೂ ಟೂ ಪಾಯಿಂಟ್ ಮೀಟರ್ಸ್ ಎರಡು ಪಾಯಿಂಟ್ ಎರಡು ಮೀಟರ್ ಗಳಿವೆ ಸೊ ಇಟ್ ಎಸ್ ಸೆಡ್ ಎಷ್ಟು ನಮ್ಮ ಡಿ ಎನ್ ಎ ನಮ್ಮ ಸೆಲ್ ಅಲ್ಲಿ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಎಷ್ಟೆಲ್ಲ ಸೆಲ್ಸ್ ಗಳಿದೆ ಅದ್ರಲ್ಲಿರೋ ಎಲ್ಲ ಡಿ ಎನ್ ಅನ್ನ ಸೇರಿಸಿ ಅದನ್ನೆಲ್ಲ ಟೈ ಮಾಡಿ ಅದನ್ನೆಲ್ಲ ಗಂಟು ಕಟ್ಟಿ ನಾವೇನ್ ಮಾಡ್ಬೋದು ಅಂದ್ರೆ ನಮ್ಮ ಭೂಮಿಯ ಸುತ್ತ ಮೂರ್ ಸಲ ಸುತ್ತಬಹುದಂತೆ ದಿ ಎನ್ ವಿಲ್ ಬಿ ಹ್ಯಾವಿಂಗ್ ಇನ್ ಯು ಇನ್ ಮೀ ಎವ್ರಿ ಹ್ಯೂಮನ್ ಬೀಂಗ್ ಹೌದಾ ಟೂ ಪಾಯಿಂಟ್ ಟೂ ಮೀಟರ್ ಒಂದೇ ಸೆಲ್ ಅಲ್ಲಿ ಇದೆ ನಮ್ಮಲ್ಲಿ ಎಷ್ಟು ಸೆಲ್ಸ್ ಗಳಿವೆ ತ್ರೀ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಸೆಲ್ಸ್ ಅಷ್ಟು ಸೆಲ್ಸ್ ಗಳಿರೋ ಡಿ ಎನ್ ಎಷ್ಟಾಗಬಹುದು ಇಮ್ಯಾಜಿನ್ ಮಾಡಿ ಸೊ ದಟ್ ಜಸ್ಟ್ ರೌಂಡ್ ಹಾಕ್ಬೋದಂತೆ ನಾವು ನಮ್ಮ ಡಿ ಎನ್ ಹಾಕ್ಬೋದು ನಮ್ಮ ಭೂಮಿಯ ಸುತ್ತ ಅಂತ ಅಂತಾರೆ ಸೊ ಹಿಯರ್ ಎನ್ ಎ ಹೆಲಿಕ್ಸ್ ಇಷ್ಟೆಲ್ಲ ಇದೆ ಇದು ಯಾವ ರೀತಿ ಇರತ್ತೆ ಆ ಒಂದು ಕಾಯಿಲ್ಡ್ ಸ್ಟ್ರಕ್ಚರು ನ್ಯೂಕ್ಲಿಯೋಟೈಡ್ ಅಂದ್ರೆ ನೈಟ್ರೋಜನ್ ಬೇಸು ಶುಗರು ಫಾಸ್ಫೇಟ್ ಗ್ರೂಪ್ ಎಲ್ಲದರಿಂದ ಮಾಡಲ್ಪಟ್ಟಿರುತ್ತೆ ಇಷ್ಟು ಚಿಕ್ಕದಾಗಿ ನಮ್ಮ ಇಡೀ ಬಾಡಿಯಲ್ಲಿ ಯಾವ ರೀತಿ ಇರತ್ತೆ ಅನ್ನೋದನ್ನ ನೋಡಿದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಪ್ಯಾಕೇಜಿಂಗ್ ಯಾವ ರೀತಿ ಪಾರ್ಸಲ್ ಈಗ ಹೋಟೆಲ್ ಅಲ್ಲಿ ಹೋದಾಗ ಏನಾದ್ರೂ ಆರ್ಡರ್ ಮಾಡ್ತೀರಾ ಪಾರ್ಸೆಲ್ ಕೊಡಿ ಅಂದಾಗ ಅವ್ರು ಯಾವ ರೀತಿ ಪ್ಯಾಕೇಜ್ ಮಾಡ್ತಾರೆ ಅಲ್ವಾ ಸೊ ದೇ ವಿಲ್ ಪ್ಯಾಕೇಜ್ ಸಿ ರೋಟಿ ತಗೊಂಡ್ರೆ ಅದನ್ನ ಬೇರೆ ರೀತಿಯಲ್ಲಿ ಪ್ಯಾಕೇಜ್ ಮಾಡ್ತಾರೆ ಯಾವ್ದಾದ್ರು ನೀವು ಈಗ ಭಾಜಿ ತಗೊಂಡ್ರೆ ಅದನ್ನ ಬೇರೆ ರೀತಿ ಪ್ಯಾಕೇಜ್ ಮಾಡ್ತಾರೆ ಸೂಪ್ ತಗೊಂಡ್ರೆ ಅದನ್ನ ಬೇರೆ ರೀತಿ ಪ್ಯಾಕೇಜ್ ಮಾಡ್ತಾರೆ ರೈಸ್ ತಗೊಂಡ್ರೆ ಬೇರೆ ರೀತಿ ಪ್ಯಾಕೇಜ್ ಅದೇ ರೀತಿ ಈ ಒಂದು ಪ್ಯಾಕೇಜ್ ಯಾವ ರೀತಿ ಮಾಡತ್ತೆ ಮಾಡ್ತಾರೆ ಡಿ ಎನ್ ಎದು ಸೊ ಪ್ರೋ ಕ್ಯಾರಿಯೋರ್ಸ್ ಅಲ್ಲಿ ವಾಟ್ ವಿಲ್ ಕಾಲ್ ಇಟ್ ಎಸ್ ಪ್ರೋ ಕ್ಯಾರಿಯೋರ್ಸ್ ಯಾವ ಒಂದು ಲೋವರ್ ಆರ್ಗ್ಯಾನಿಸಮ್ಸ್ ಇರ್ತಾವೆ ಯಾವ ಆರ್ಗ್ಯಾನಿಸಮ್ ಅಲ್ಲಿ ನ್ಯೂಕ್ಲಿಯಸ್ ಅನ್ನೋದು ಡಿಫೈನ್ಡ್ ಆಗಿರಲ್ಲ ನ್ಯೂಕ್ಲಿಯಸ್ ಅನ್ನೋ ಸ್ಟ್ರಕ್ಚರ್ ಕನ್ಫರ್ಮ್ ಇರಲ್ಲ ಸೊ ಆ ಒಂದು ಪ್ರಾಣಿಗಳಲ್ಲಿ ಸಾರಿ ಆ ಒಂದು ಜೀವಿಗಳಲ್ಲಿ ಯಾವ ರೀತಿ ಡಿ ಎನ್ ಎ ಪ್ಯಾಕೇಜ್ ಇರುತ್ತೆ ಅಂತ ನೋಡಿದ್ರೆ ವಿ ನೋ ದಟ್ ಪ್ರೋ ಕ್ಯಾರಿಯೋರ್ಸ್ ಡು ನಾಟ್ ಹ್ಯಾವ್ ಡೆಫಿನೆಟ್ ನ್ಯೂಕ್ಲಿಯಸ್ ಈಗ ಬ್ಯಾಕ್ಟೀರಿಯಾಗೆ ಬಂದಾಗ ಬ್ಯಾಕ್ಟೀರಿಯಾದಲ್ಲಿ ನ್ಯೂಕ್ಲಿಯಸ್ ಅನ್ನೋ ಸ್ಟ್ರಕ್ಚರ್ ಇಲ್ಲ ಡಿ ಎನ್ ಏನಿರುತ್ತೆ ಅದು ಸೈಟೋಪ್ಲಾಸಮ್ ಅಲ್ಲಿ ತೇಲ್ತಾ ಇರುತ್ತೆ ಹೌದಾ ಡಿ ಎನ್ ಸ್ಕ್ಯಾಟರ್ಡ್ ಥ್ರೂ ಔಟ್ ದ ಸೆಲ್ ನೋಡಿ ಅಲ್ಲಿ ನ್ಯೂಕ್ಲಿಯಸ್ ಇಲ್ಲದೆ ಇರೋ ಕಾರಣ ಡಿ ಎನ್ ಎ ಏನಾಗಿದೆ ಸೆಲ್ ಅಂದ್ರೆ ಜೀವಕೋಶದ ಸುತ್ತ ಅಂದ್ರೆ ಒಳಗಡೆ ಎಲ್ಲಾನು ಏನಾಗಿದೆ ಇಟ್ ಸ್ಕ್ಯಾಟರ್ಡ್ ಸ್ಪ್ರೆಡ್ ಆಗಿದೆ ಡಿ ಎನ್ ಎಸ್ ಹೆಲ್ಟ್ ಟುಗೆದರ್ ವಿತ್ ಸಮ್ ಪ್ರೋಟೀನ್ಸ್ ಇನ್ ಅ ರೀಜನ್ ಇಟ್ ಇಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಾಯ್ಡ್ ಸೊ ಕೆಲವೊಂದಿಷ್ಟು ಭಾಗಗಳಲ್ಲಿ ಡಿ ಎನ್ ಎ ಏನಾಗಿದೆ ಒಂದಕ್ಕೊಂದು ಅಟ್ಯಾಚ್ ಆಗಿದೆ ಬೈಂಡ್ ಆಗಿದೆ ಹೆಲ್ಡ್ ಆಗಿದೆ ಸೊ ಯಾವ ಒಂದು ರೀಜನ್ ಅಲ್ಲಿ ಡಿ ಎನ್ ಎ ಹೆಲ್ಡ್ ಆಗಿದೆನೋ ಹಿಡಿದಿಟ್ಕೊಂಡಿರೋ ಆಗಿದೆನೋ ಆ ಒಂದು ರೀಜನ್ ಗೆ ನಾವು ನ್ಯೂಕ್ಲಿಯೋಡ್ ನ್ಯೂಕ್ಲಿಯಾಯ್ಡ್ ಅಂತ ಕರಿತೇವೆ ಎಲ್ಲಿ ಪ್ರೋಕ್ಯಾರಿಯೋಸ್ ಅಲ್ಲಿ ದ ಎನ್ ಎನ್ ನ್ಯೂಕ್ಲಿಯೋಯ್ಡ್ ಇಸ್ ಆರ್ಗನೈಸ್ ಇನ್ ದ ಲಾರ್ಜ್ ಲೂಪ್ಸ್ ಹೆಲ್ಡ್ ಬೈ ಪ್ರೋಟೀನ್ ಸೊ ಯಾವ ರೀತಿ ಆ ಡಿ ಎನ್ ಎ ಹೆಲ್ಡ್ ಆಗಿರುತ್ತೆ ನ್ಯೂಕ್ಲಿಯಾಯ್ಡ್ ಫಾರ್ಮ್ ಆಗಿರುತ್ತೆ ಎಲ್ಲ ಡಿ ಎನ್ ಪ್ರೋಟೀನ್ಸ್ ಅಂತ ಹಿಡಿದ ಹಿಡಿದಿಟ್ಟಿರ್ತಾರೆ ಸೊ ಹಿಡಿದಿಟ್ಟುಕೊಂಡಿರುತ್ತೆ ಬ್ಯಾಕ್ಟೀರಿಯಾದಲ್ಲಿ ಸೊ ದಟ್ ಇಸ್ ಕಾಲ್ಡ್ ಎಸ್ ನ್ಯೂಕ್ಲಿಯಾಯ್ಡ್ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಯು ಕ್ಯಾನ್ ಸಿ ಡಿಸ್ ಇಸ್ ಅ ಬ್ಯಾಕ್ಟೀರಿಯಲ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ ಇಲ್ಲಿ ನ್ಯೂಕ್ಲಿಯಸ್ ಅನ್ನೋದಿಲ್ಲ ಹೌದಾ ಸೊ ಇಲ್ಲಿ ನ್ಯೂಕ್ಲಿಯೋಯ್ಡ್ ಡಿ ಎನ್ ಎ ದಿಸ್ ಇಸ್ ಅನ್ಯೂಕ್ಲಿಯೋಯ್ಡ್ ಡಿ ಎನ್ ಎ ಯಾವ ರೀತಿ ಎಲ್ಲ ಡಿಎನ್ಎ ಗಳು ಎತ್ಕೊಂಡಿರ್ತವೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಪ್ರೋಟೀನ್ಸ್ ಪ್ರೋಟೀನ್ಸ್ ಗಳಿಂದ ಈ ಎಲ್ಲ ಡಿ ಎನ್ ಒಂದೇ ಕಡೆ ಇರ್ತವೆ ಸೊ ಎಲ್ಲ ಡಿ ಎನ್ ಒಂದೇ ಕಡೆ ಇರೋದ್ರಿಂದ ಇಟ್ ಇಸ್ ಕಾಲ್ಡ್ ಎಸ್ ನ್ಯೂಕ್ಲಿಯೋಯ್ಡ್ ಇದಕ್ಕೆ ನ್ಯೂಕ್ಲಿಯಾಯ್ಡ್ ಅಂತ ಕರಿತೇವೆ ಅದೇ ರೀತಿ ನಾವು ಯು ಕ್ಯಾರಿಯೋರ್ಸ್ ಗೆ ಬಂದಾಗ ಯು ಕ್ಯಾರಿಯೋರ್ಸ್ ಅಲ್ಲಿ ದ ಪ್ಯಾಕೇಜಿಂಗ್ ವಿಲ್ ಬಿ ಡಿಫ್ರೆಂಟ್ ಅಂದ್ರೆ ಯು ಕ್ಯಾರಿಯೋರ್ಸ್ ಅಂದ್ರೆ ಹೈಯರ್ ಆರ್ಗ್ಯಾನಿಸಮ್ ಹ್ಯೂಮನ್ ಬೀಂಗ್ಸ್ ತಗೋಬಹುದು ಬೇರೆ ಯು ಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ತಗೋಬಹುದು ಸೊ ಅಲ್ಲಿ ಪ್ಯಾಕೇಜಿಂಗ್ ಇಸ್ ಮೋರ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮು ತುಂಬಾ ವೆಲ್ ಅಡ್ವಾನ್ಸ್ಡ್ ಆಗಿರ್ತವೆ ಅಲ್ವಾ ಸೊ ತುಂಬಾ ಡೆವಲಪ್ಡ್ ಆಗಿರ್ತವೆ ಸೊ ಪ್ಯಾಕೇಜಿಂಗು ಕೂಡ ಇಲ್ಲಿ ಕಾಂಪ್ಲೆಕ್ಸ್ ಆಗಿರುತ್ತೆ ದೇರ್ ಇಸ್ ಸೆಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಬೇಸಿಕ್ ಪ್ರೋಟೀನ್ಸ್ ಕಾಲ್ಡ್ ಹಿಸ್ ಸ್ಟೋನ್ಸ್ ಸೊ ನಮ್ಮಲ್ಲಿ ಪಾಸಿಟಿವ್ಲಿ ಚಾರ್ಜ್ ಪ್ರೋಟೀನ್ಸ್ ಗಳಿವೆ ಅದಕ್ಕೆ ನಾವು ಹಿಸ್ಟೋನ್ಸ್ ಗಳಂತ ಕರಿತೇವೆ ಈ ಹಿಸ್ಟೋನ್ಸ್ ಗಳು ನ್ಯೂಕ್ಲಿಯಸ್ ಅಲ್ಲಿ ಇರ್ತವೆ ಹಿಸ್ಟೋನ್ಸ್ ಏನ್ ಮಾಡ್ತವೆ ಅನ್ನೋದನ್ನ ನೋಡೋಣ ಹಿಸ್ಟೋನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ ಡ್ಯೂ ಟು ರಿಚ್ ಬೇಸಿಕ್ ಅಮೈನೋ ಆಸಿಡ್ ಲೈಕ್ ಲೈಸಿನ್ ಅಂಡ್ ಅರ್ಜಿನೈನ್ ಯಾಕೆ ಅವು ಪಾಸಿಟಿವ್ಲಿ ಚಾರ್ಜ್ ಇದಾವೆ ಅಂದ್ರೆ ಅವುಗಳಲ್ಲಿ ಬೇಸಿಕ್ ಅಮೈನೋ ಆಸಿಡ್ಸ್ ಗಳಿವೆ ಲೈಸಿನ್ ಮತ್ತೆ ಅರ್ಜಿನೈನ್ ಅನ್ನೋ ಬೇಸಿಕ್ ಅಮೈನೋ ಆಸಿಡ್ಸ್ ಇರೋ ಕಾರಣ

ಹ್ಮ್ ಇಲ್ಲಿಲ್ವಾ ಅದು ನಿಮ್ಮ ಇದ್ರಲ್ಲಿದೆ ಸೊ ಈ ಒಂದು ಬೀಡ್ ಏನಿದೆ ಅಲ್ವಾ ಈ ಒಂದು ಬೀಡ್ ಮುತ್ತಿನ ತರ ಕಾಣಿಸ್ತಾ ಇದೆ ಅಲ್ಲ ದಿಸ್ ಇಸ್ ಅಕ್ಟೋಮರ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆಕ್ಟೋಮರ್ ಇದೆ ಯು ಕ್ಯಾನ್ ಸಿ ಡಯಾಗ್ರಾಮ್ ದೆನ್ ನೆಗೆಟಿವ್ಲಿ ಚಾರ್ಜ್ ಡಿ ಎನ್ ಅಡೌನ್ ಪಾಸಿಟಿವ್ಲಿ ಚಾರ್ಜ್ ಹಿಸ್ಟೋನ್ ಆಕ್ಟೋಮರ್ ಟು ಫಾರ್ಮ್ ಸ್ಟ್ರಕ್ಚರ್ ಕೋಲ್ಡ್ ನ್ಯೂಕ್ಲಿಯೋಸೋಮ್ ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ ದಿಸ್ ಈಸ್ ಅಡಿ ಎನ್ ಎ ಶಾರ್ಟ್ ರೀಜನ್ ಆಫ್ ಅ ಡಬಲ್ ಹೆಲಿಕ್ಸ್ ಈ ಡಿ ಎನ್ ಎ ಏನಾಗಿರುತ್ತೆ ಆ ಹಿಸ್ಟೋನ್ ಪ್ರೋಟೀನ್ಸ್ ಗಳು ಬಾಲ್ ತರ ಕಾಣಿಸ್ತಾ ಇದೆ ಅಲ್ಲ ಅದು ಆ ಒಂದು ಬಾಲ್ ಅಲ್ಲಿ ಎಂಟು ಮಾಲಿಕ್ಸ್ ಇರುತ್ತೆ ಸೊ ನಮ್ಮ ಡಿ ಎನ್ ಎ ನೆಗೆಟಿವ್ ಚಾರ್ಜ್ ಇರುತ್ತೆ ಈ ಪ್ರೋಟೀನ್ಸ್ ಗಳು ಪಾಸಿಟಿವ್ ಚಾರ್ಜ್ ಇರ್ತವೆ ಆದ್ರಿಂದ ಅವರ್ ಡಿ ಎನ್ ವಿಲ್ ಬೈಂಡ್ ವಿತ್ ದೀಸ್ ಹಿಸ್ಟೋನ್ ಆಕ್ಟಾಮರ್ಸ್ ಈ ಒಂದು ಸ್ಟ್ರಕ್ಚರ್ ಗೆ ನಾವು ನ್ಯೂಕ್ಲಿಯೋಝೋಮ್ ಅಂತ ಕರಿತೇವೆ ಏನಂತ ಕರಿತೇವೆ ಏನಂತ ಕರಿತೇವೆ ನ್ಯೂಕ್ಲಿಯೋಝೋಮ್ ಅಂತ ವಾಟ್ ಈಸ್ ನ್ಯೂಕ್ಲಿಯೋಝೋಮ್ ವೆನ್ ಡಿ ಎನ್ ಎ ಬೈಂಡ್ಸ್ ವಿತ್ ದ ಹಿಸ್ಟೋನ್ ಆಪ್ಟಮರ್ ಅದಕ್ಕೆ ನಾವು ನ್ಯೂಕ್ಲಿಯೋಝೋಮ್ ಅಂತ ಕರಿತೇವೆ ಅ ಟಿಪಿಕಲ್ ನ್ಯೂಕ್ಲಿಯೋಸೋಮ್ ಕಂಟೇನ್ಸ್ ಟೂ ಹಂಡ್ರೆಡ್ ಬೇಸ್ಪೇಸ್ ಆಫ್ ಡಿ ಹಲಿಕ್ಸ್ ಅಂದ್ರೆ ಒಂದು ನ್ಯೂಕ್ಲಿಯೋಝೋಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಈ ಒಂದು ನ್ಯೂಕ್ಲಿಯೋಝೋಮ್ ಇದೆ ಇದು ಒಂದು ನ್ಯೂಕ್ಲಿಯೋಝೋಮ್ ಅಲ್ವಾ ಸೊ ಇದರ ಸುತ್ತ ಎಷ್ಟು ಡಿ ಎನ್ ಎತ್ಕೊಂಡಿರತ್ತೆ ಟೂ ಹಂಡ್ರೆಡ್ ಎರಡು ನೂರು ನ್ಯೂಕ್ಲಿಯೋಟೈಡ್ ಅನ್ನ ಹೊಂದಿರುವಂತಹ ಡಿ ಎನ್ ಎ ಈ ಒಂದು ಆಕ್ಟಮರ್ ಒಂದೊಂದು ಆಕ್ಟಮರ್ ಸುತ್ತ ಸುತ್ತಕೊಂಡಿರತ್ತೆ ನೆಕ್ಸ್ಟ್ ನ್ಯೂಕ್ಲಿಯೋಸೋಮ್ ಕಾನ್ಸ್ಟಿಟ್ಯೂಟ್ಸ್ ರಿಪೀಟಿಂಗ್ ಯೂನಿಟ್ ಆಫ್ ಅ ಸ್ಟ್ರಕ್ಚರ್ ಇನ್ ನ್ಯೂಕ್ಲಿಯಸ್ ಕೋಲ್ಡ್ ಕ್ರೊಮ್ಯಾಟಿನ್ ಥ್ರೆಡ್ ಲೈಕ್ ಸ್ಟೇನ್ಡ್ ಬಾಡೀಸ್ ಸೀನ್ ಇನ್ ದ ನ್ಯೂಕ್ಲಿಯಸ್ ಸೊ ಹಿಯರ್ ಯು ಕ್ಯಾನ್ ಸಿ ಈ ರೀತಿ ಏನಾಗಿರ್ತವೆ ಅವು ಟೈಟ್ ಆಗಿ ಪ್ಯಾಕ್ ಆಗ್ತಾ ಹೋಗ್ತವೆ ನಮ್ಮ ಡಿ ಎನ್ ಎ ದೆನ್ ಆಫ್ಟರ್ ದಿಸ್ ಇಟ್ ವಿಲ್ ಲುಕ್ ಲೈಕ್ ದಿಸ್ ಈ ರೀತಿ ಒಂದು ಮುತ್ತಿನ ಸರ ಕಂಡಂಗ್ ಕಾಣತ್ತೆ ಪ್ಲೀಸ್ ಅನ್ಮ್ಯೂಟಿಯೋಸ ಇದೊಂದು ನಮ್ಗೆ ಯಾವ ರೀತಿ ಕಾಣತ್ತೆ ಅಂದ್ರೆ ಮುತ್ತಿನ ಸರ ಕಂಡಂಗ್ ಕಾಣತ್ತೆ ಸೊ ಅದನ್ನ ನಾವು ಕಂಡೆನ್ಸ್ಡ್ ಸೆಕ್ಷನ್ ಆಫ್ ಕ್ರೋಮೋಸೋಮ್ಸ್ ಅಲ್ಲಿ ನೋಡಿದಾಗ ಇಟ್ ಅಪಿಯರ್ಸ್ ಲೈಕ್ ಅ ಥ್ರೆಡ್ ಲೈಕ್ ಅ ಸ್ಟ್ರಕ್ಚರ್ ಒಂದು ರೀತಿಯ ದಾರದ ಎಳೆ ತರ ಕಾಣುತ್ತೆ

Mm. yes tomorrow we will learn regarding the uh, packaging in new carriers with a video and uh, we will start with the how they searched how they did discovery about the dna i hope the concept is understood by everyone yes ma'am yes, ma am. am i too fast No, no okay. ma'am. Ma am. okay. Uh, fine. Shall I uh, proceed with the same speed for this chapter? Yes, ma'am. Yes, ma'am. Okay. Pavitra, I did not understand your question. What do you mean by DNA work? Why, ma'am, Andre? Artha agli lana. <laughs> Again, keel bekanta hidira ni bo. Andre, ma'am, DNA kelsa hindi. ಡಿಎನ್ಎ ಕೆಲಸ ಅಂದ್ರೆ ಡಿಎನ್ಎ ಎನ್ ದಲ್ಲಿ ಜೀನ್ಸ್ ಗಳು ಇರ್ತವೆ ಜೀನ್ಸ್ ಗಳು ಏನ್ ಮಾಡ್ತವೆ ಹಿಂದಿನ ಬಾರದಲ್ಲಿ ಕಲ್ತೀವಿ ಜೀನ್ಸ್ ಗಳ ಕೆಲಸ ಏನು ಏನ್ ಮಾಡ್ತವೆ ಜೀನ್ಸ್ ಗಳು ಟ್ರೈ ಇಟ್ ಜೀನ್ಸ್ ಗಳು ಏನ್ ಮಾಡ್ತವೆ ಜೀನ್ಸ್ ಪ್ಯಾಂಟ್ ಅಲ್ಲ ಜೀನ್ಸ್ ಗಳು ಏನ್ ಮಾಡ್ತವೆ ಡಿ ಡಿಎನ್ಎ ಅಲ್ಲಿರುವ ಜೀನ್ಸ್ ಗಳು ಏನ್ ಮಾಡ್ತವೆ ಎಸ್ ಎನಿ ಒನ್ ವಾಟ್ ಆರ್ ದಂಕ್ ವಾಟ್ ಇಸ್ ದ ಫಂಕ್ಷನ್ ಆಫ್ ಜೀನ್ ಜೆನೆಟಿಕ್ ಇನ್ಫಾರ್ಮೇಶನ್ ಅಂದ್ರೆ ನಮ್ಮಲ್ಲಿರುವ ಒಂದು ಇನ್ಫಾರ್ಮೇಶನ್ ನಮ್ಮಲ್ಲಿರುವ ಒಂದು ಗುಣಲಕ್ಷಣಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಏನ್ ಟ್ರಾನ್ಸ್ಫರ್ ಮಾಡ್ತಾವೆ ಸೊ ಆ ರೀತಿ ಇರುವ ಒಂದು ವರ್ಕ್ ಅನ್ನ ಈ ಡಿ ಅನ್ನೇ ಮಾಡತ್ತೆ ಅರ್ಥ ಆಯ್ತಾ ಪವಿತ್ರ ಸೆಷನ್ ಯೋ ಹೈಸ್ No, ma'am. Ma okay. Then, yes, uh, Pavan, take care of your health and uh, do attend the session regularly. Okay? Fine. Yes, ma'am. Yeah. Uh, bye, guys. Have a nice day. Okay. Bye, ma'am. Bye, ma'am.